ಎವ್ರಿವನ್, ನೀವು ನೋಡ್ತಿದ್ದೀರ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ವಿ ಟಿ ಯು ಅಪ್ಡೇಟ್ಗೆ ಸ್ವಾಗತ ಇದೆ. ಕಡೆ ವಿ ಟಿನ ಒಂದು ಅಪ್ಡೇಟ್ ಬಂದಿದೆ, ಇಂಪಾರ್ಟೆಂಟ್ ಅಪ್ಡೇಟ್. ಆ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಂಡ ಬೆಲ್ ಬಟನ್ನ ಕ್ಲಿಕ್ ಮಾಡೋದು. ವಿಡಿಯೋ ಇಷ್ಟ ಒಂದು ಲೈಕ್ನ ಕೊಡಿ. ಅಪ್ಡೇಟ್ ಬಂದುಬಿಟ್ಟು ತಮ್ಮ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ ಫಾರ್ ರಿವ್ಯಾಲ್ಯೂಷನ್ ಆರ್ ವಿ ಹಾಕೋಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ ಆನ್ಸರ್ ಸ್ಕ್ರಿಪ್ಟ್ ಅಂದರೆ ನಿಮ್ಮದು ಏನು ಆನ್ಸರ್ ಸ್ಕ್ರಿಪ್ಟ್ನ ಇದೆ ಅದು ಕೂಡ ನಿಮಗೆ ಕಳಿಸ್ತಾರೆ, ನಿಮಗೆ ಮೇಲ್ ಮಾಡ್ತಾರೆ. ಅದು ಕೂಡ ನೀವು ಫೋಟೋ ಕಾಪಿ ಅಂತಾರೆ, ಅದಕ್ಕೆ ಅದು ಕೂಡ ಅಪ್ಲೈ ಮಾಡೋಕ್ಕೆ ಬಿಟ್ಟಿದ್ದಾರೆ. ಯಾರ್ಯಾರಿಗೆ ಅಂದರೆ ಬಂದುಬಿಟ್ಟು 7th ಮತ್ತು 8th ಸೆಮಿಸ್ಟರ್ BBTech 15-17 ಸ್ಕೀಮ್ ಅವರಿಗೆ ಕೂಡ ಬಿಟ್ಟಿದ್ದಾರೆ. ಮತ್ತು ಯಾರ್ಯಾರು ಪಾಸ್ ಡೌಟ್ ಎಕ್ಸಾಮ್ ಯಾವಾಗ ಹೇಳಾಗಿದೆ ಅಂದರೆ ಜುಲೈ ಆಗಸ್ಟ್ 2014 ಯಾರ್ಯಾರು ಎಕ್ಸಾಮ್ ಅನೌನ್ಸ್ಮೆಂಟ್ ಆಗಿದೆ ಅವರಿಗೆ ಕೂಡ ಬಿಟ್ಟಿದ್ದಾರೆ. ಬಂದುಬಿಟ್ಟು ಅದು ಬಂದುಬಿಟ್ಟು ನೀವು ಆನ್ಲೈನ್ ಅಪ್ಲೈ ಮಾಡಬೇಕಾಗಿ ಬಂದುಬಿಟ್ಟು 25-8-2021 ಸ್ಟಾರ್ಟ್ ಆಗುತ್ತೆ. ನಿಮಗೆ ಎಂಡ್ ಬಂದುಬಿಟ್ಟು 28-8-2021, 5 ತಿಂಗಳು 28ಕ್ಕೆ ಎಂಡ್ ಆಗುತ್ತೆ. ಇನ್ಸ್ಟ್ರಕ್ಷನ್ ಅಂದರೆ ನೀವು ಸ್ಟೂಡೆಂಟು ಅಪ್ಲಿಕೇಶನ್ನ ಕಾಲೇಜಿಗೆ ಕೊಡಬೇಕು. ಬಂದುಬಿಟ್ಟು ನಿಮ್ಮದು ಒಂದು ಆರ್ ವಿ ಫೀಸ್ ಬಂದುಬಿಟ್ಟು 400 ರೂಪಾಯಿ ಆಗುತ್ತೆ ಪರ್ ಸಬ್ಜೆಕ್ಟ್, ಮತ್ತು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 20 ಆಗುತ್ತೆ. ಒಂದು ಸಬ್ಜೆಕ್ಟ್ ಬಂದುಬಿಟ್ಟು 400 ರೂಪಾಯಿ ಆಗುತ್ತೆ, ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಟೋಟಲ್ ಎಲ್ಲ ಸಬ್ಜೆಕ್ಟ್ ಸೇರಿ 20 ರೂಪಾಯಿ ಆಗುತ್ತೆ. ಮತ್ತು ಬಂದುಬಿಟ್ಟು ಇದು ಯು ಜಿ ಫೀಸು, ಮತ್ತು ಫೋಟೋ ಕಾಪಿ ಬಂದುಬಿಟ್ಟು 300 ರೂಪಾಯಿ ಆಗುತ್ತೆ ಪರ್ ಸಬ್ಜೆಕ್ಟಿಗೆ. ಮತ್ತು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಒಂದು ಟೋಟಲ್ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿಗಳು 20 ರೂಪಾಯಿ ಆಗುತ್ತೆ. ಟೋಟಲ್ ಬಂದುಬಿಟ್ಟು 320 ಪರ್ ಒಂದು ಫೋಟೋ ಕಾಪಿ ಅವ್ರು 420 ಪರ್ ಒಂದು ಆರ್ ವಿ ಅಪ್ಲಿಕೇಶನ್ಗೆ ಅಂತಂದ್ಬಿಟ್ಟು ಕಾಲೇಜವರು ಹೇಗೆ ಹೇಳ್ತಾರೆ ಆಗ ನೀವು ಆ ರೀತಿಯಲ್ಲಿ ನೀವು ಫೀಸನ್ನ ಕಟ್ಟಬೇಕಾಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ಇವತ್ತಿನ ಅಪ್ಡೇಟ್, ಇದೇ ಥರ ಹೆಚ್ಚಿನ ಅಪ್ಡೇಟ್ಗಳನ್ನು ಸ್ವಸ್ಥವಾಗಿ ಸಪೋರ್ಟ್ ಮಾಡಿ. ಇವತ್ತಿನ ವಿಷಯ ಬಂದುಬಿಟ್ಟು ಸೇಮ್ ಏನಿಲ್ಲ, ಆರ್ ವಿಗೆ ಅಪ್ಲೈ ಮಾಡೋಕ್ಕೆ ಫೈನಲ್ ಡೇ ಸ್ಟೂಡೆಂಟ್ಸ್ಗಳಿಗೆ, ಮತ್ತು ಯಾರು ಜುಲೈ ಆಗಸ್ಟ್ 2021 ಪಾಸ್ ಔಟ್ ಆಗಿದ್ದಾರೆ ಅವರಿಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 28th ಆಗಸ್ಟ್ ನೀವು ಅಪ್ಲೈ ಮಾಡಿ ನೀವು ಫೀಸನ್ನ ಕಾಲೇಜಿಗೆ ಕಟ್ಟಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.